ಪ್ರಕೃತಿಯ ಮಡಿಲಲ್ಲಿ ಹೊಸ ವರ್ಷವನ್ನ ಸೆಲೆಬ್ರೇಟ್ ಮಾಡಬೇಕು ಅಂದರೆ ಅದಕ್ಕೆ ಹಾಟ್ಸ್ಪಾಟ್ ಕೊಡಗು ಈಗಾಗಲೇ ಕೊಡಗಿನಲ್ಲಿರುವಂತಹ ರೆಸಾರ್ಟ್ಗಳು ಎಲ್ಲವೂ ಕೂಡ ಬುಕ್ಕಿಂಗ್ ಆಗಿರುವಂತಹದ್ದು ಲಕ್ಷ ಲಕ್ಷ ಸಂಖ್ಯೆಯ ಪ್ರವಾಸಿಗರು ಕೊಡಗು ಕಡೆ ಹೋಗಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಕೊಡಗಿಗೆ ಬರ್ತಾ ಇರುವಂತಹ ಪ್ರವಾಸಿಗರಿಗೆ ಜಿಲ್ಲಾಡಳಿತ ಒಂದು ಸೂಚನೆಯನ್ನು ಕೊಟ್ಟಿದೆ ಏನದು ಸೂಚನೆ ಬನ್ನಿ ನೋಡೋಣ ಕೊಡಗಿನ ಪ್ರವಾಸೋದ್ಯಮಿಗಳಿಗೆ ಕೊರೋನಾ ಆತಂಕ ಇಯರ್ ಎಂಡ್ಗೆ ಹೋಮ್ ಸ್ಟೇ ರೆಸಾರ್ಟ್ಗಳು ಹೌಸ್ಫುಲ್ ಆತಂಕ ಬೇಡ ಕೋವಿಡ್ ಮಾರ್ಗಸೂಚಿ ಪಾಲಿಸಿ ಎಂದ ಜಿಲ್ಲಾಡಳಿತ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಹಿನ್ನೆಲೆ ಶಾಲಾ ಕಾಲೇಜು ಸಾಫ್ಟ್ವೇರ್ ಉದ್ಯಮ ಸೇರಿದಂತೆ ಬಹುರಾಷ್ಟೀಯ ಕಂಪನಿಗಳಿಗೆ ಸರಣಿ ರಜೆ ಆರಂಭವಾಗಲಿದೆ ಹೀಗಾಗಿ ಅತಿ ಹೆಚ್ಚು ಮಂದಿ ಕೊಡಗು ಪ್ರವಾಸಕ್ಕೆ ಸಿದ್ಧತೆ ನಡೆಸಿದ್ದಾರೆ ಇದರಿಂದ ಡಿಸೆಂಬರ್ ಇಪ್ಪತ್ನಾಲ್ಕರಿಂದ ಜನವರಿ ಹತ್ತರವರೆಗೆ ಜಿಲ್ಲೆಯ ಬಹುತೇಕ ಸ್ಟೇ ರೆಸಾರ್ಟ್ ಮತ್ತು ಹೋಟೆಲ್ಗಳು ಈಗಾಗಲೇ ಬುಕ್ಕಿಂಗ್ ಭರ್ತಿಯಾಗಿದೆ ಕ್ರಿಸ್ಮಸ್ ಮತ್ತು ಇಯರ್ ಆಸುಪಾಸಿನ ದಿನಗಳಂತೂ ಬೇರೆ ಯಾವುದೋ ಕೆಲಸಕ್ಕಾಗಿ ಜಿಲ್ಲೆಗೆ ಬರುವವರಿಗೂ ರೂಮ್ಗಳು ಸಿಗದಂತಹ ವಾತಾವರಣ ನಿರ್ಮಾಣವಾಗಲಿದೆ ಹೌದು ಕಳೆದ ಕೆಲ ತಿಂಗಳಿಂದ ಯಾವುದೇ ಕೋವಿಡ್ ಪ್ರಕರಣಗಳ ಆತಂಕ ಇಲ್ಲದೆ ಕೊಡಗಿನ ಜನತೆ ನೆಮ್ಮದಿಯಿಂದ ಇದ್ರು ಆದರೆ ಇದೀಗ ದೇಶದಲ್ಲಿ ಕೋವಿಡ್ ಉಪತಳಿ ಪ್ರಕರಣಗಳು ಮತ್ತೆ ಪತ್ತೆಯಾಗಿರುವುದರಿಂದ ಅದರ ಎಫೆಕ್ಟ್ ಕೊಡಗು ಜಿಲ್ಲೆಯ ಮೇಲೂ ಬೀಳುವ ಸಾಧ್ಯತೆ ಹೆಚ್ಚಿದೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಜಲಪ್ರಳಯ ಹಾಗೂ ಕೋವಿಡ್ನಿಂದ ಬಳಲಿ ಬೆಂಡಾಗಿ ಹೋಗಿದ್ದ ಪ್ರವಾಸೋದ್ಯಮ ಅವಲಂಬಿತರು ಈ ಬಾರಿಯೂ ಕೋವಿಡ್ ಪ್ರಕರಣ ಮತ್ತೆ ನಡುಕ ಹುಟ್ಟಿಸಿದೆ ಆದರೂ ಕೋವಿಡ್ ನಿಯಮಗಳನ್ನು ಪಾಲನೆ ಮಾಡಿಕೊಂಡು ಬಂದ ಪ್ರವಾಸಿಗರಿಗೆ ಆತಿಥ್ಯ ನೀಡಲು ರೆಸಾರ್ಟ್ ಮಾಲೀಕರು ಸಜ್ಜಾಗಿದ್ದಾರೆ ಈಗಾಗಲೇ ನಿಮಗೆ ಗೊತ್ತಿದೆ ಐದು ವರ್ಷದಿಂದ ವ್ಯಾಪಾರ ವ್ಯವಹಾರಗಳು ಕುಗ್ಗಿ ಹೋಗಿದೆ ಎರಡು ವರ್ಷ ಸ್ಲೈಡ್ಸ್ ಆಯ್ತು ಎರಡು ವರ್ಷ ಕೋವಿಡ್ ಇಂದ ಎಲ್ಲ ವ್ಯಾಪಾರಗಳು ನಿಂತೋಗಿತ್ತು ಈ ವರ್ಷ ದಸರಾದಿಂದ ಸ್ವಲ್ಪ ವ್ಯಾಪಾರಗಳು ಚೇತರಿಕೆ ಆಗ್ತಾಯಿದೆ ಇದೆ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂತ ಹೋಟೆಲ್ನವ್ರು ಇರ್ಬೋದು ರೆಸಾರ್ಟ್ನವ್ರು ಇರ್ಬೋದು ಹೋಮ್ ಸ್ಟೇ ಅವ್ರು ಇರ್ಬೋದು ಎಲ್ಲ ಸಿದ್ಧಪಡಿಸ್ಕೊಂಡಿದ್ದಾರೆ ರೆಸಾರ್ಟ್ಗಳಲ್ಲಿ ಹೆಚ್ಚು ಕಡಿಮೆ ಅರವತ್ತು ಪರ್ಸೆಂಟು ಈಗಾಗಲೇ ಬುಕ್ ಆಗಿದೆ ಇನ್ನು ಕೊಡಗಿನ ಜನತೆಗೂ ಕೊಂಚ ಮಟ್ಟಿಗೆ ಆತಂಕವೂ ಶುರುವಾಗಿದೆ ನೆರೆಯ ಕೇರಳ ರಾಜ್ಯದೊಂದಿಗೆ ಮೂರು ಗಡಿ ಭಾಗವನ್ನ ಹಂಚಿಕೊಂಡಿದ್ದು ಇಲ್ಲೂ ಕೂಡ ಇದೀಗ ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮ ವಹಿಸಿದೆ ವಿದೇಶಿ ಪ್ರವಾಸಿಗರ ಮೇಲೂ ಕೂಡ ಆರೋಗ್ಯ ಇಲಾಖೆ ಹೆಚ್ಚಿನ ನಿಗಾ ವಹಿಸಿದೆ ಸರ್ಕಾರ ಯಾವ ರೀತಿಯ ಗೈಡ್ಲೈನ್ಸ್ ಹೊರಡಿಸುತ್ತೋ ಅದನ್ನು ಕೊಡಗಿನಲ್ಲೂ ಚಾಚು ತಪ್ಪದೆ ಪಾಲಿಸಲು ಜಿಲ್ಲಾಡಳಿತ ಸಜ್ಜಾಗಿದೆ ಮಡಿಕೇರಿಯ ಜಿಲ್ಲಾ ಆಸ್ಪತ್ರೆಯಲ್ಲಿ ಆರುನೂರು ಬೆಡ್ ವ್ಯವಸ್ಥೆ ಇದ್ದು ಜನತೆ ಯಾವುದಕ್ಕೂ ಆತಂಕ ಪಡುವ ಅಗತ್ಯ ಇಲ್ಲ ಸದ್ಯ ಮೂರನೇ ಡೋಸ್ ವ್ಯಾಕ್ಸಿನೇಷನ್ ಜೊತೆ ಮಾಸ್ಕ್ ಹಾಗೂ ಸ್ಯಾನಿಟೈಸರ್ ಬಳಸುವಂತೆ ಆರೋಗ್ಯ ಇಲಾಖೆ ಸಾರ್ವಜನಿಕರಿಗೆ ಮನವಿ ಮಾಡಿದೆ ಈಗ ಕೋವಿಡ್ ಅನ್ನು ಕೊಡ್ತಾ ಇದ್ದೀವಿ ಸ್ವಲ್ಪ ಟೆಸ್ಟ್ ಜಾಸ್ತಿ ಮಾಡಬೇಕಂತ ಹೇಳಿ ಸಲಹೆಗಳು ಬಂದಿದೆ ಎಲ್ಲ ಗೈಡ್ ಲೈನ್ಸ್ ಇವತ್ತು ಹೊರಡಿಸಬಹುದು ಅದನ್ನು ಯಥಾವತ್ತಾಗಿ ಪಾಲಿಸ್ತಾರೆ ಇಲ್ಲ ಅದು ಗೈಡ್ ಲೈನ್ಸ್ ಅನ್ನು ಕೊಡ್ತಾರೆ ಅದರಲ್ಲಿ ಒಂದು ಟೆಸ್ಟಿಂಗ್ ಬರ್ತದೆ ಸ್ಕ್ರೀನಿಂಗ್ ಬರುತ್ತೆ ಕೋವಿಡ್ ಬಿಹೇವಿಯರ್ ಅದಕ್ಕೆ ಸಂಬಂಧಪಟ್ಟಂಗೆ ಏನು ಡೈರೆಕ್ಷನ್ಸ್ ಮಾರ್ಗಸೂಚಿ ನಾವು ಈಗ ಕೊಟ್ಟಿದೀವಿ ಎಲ್ಲ ನಮ್ಮ ಸರ್ಕಾರಿ ಹಾಸ್ಪಿಟಲ್ಗಳಿಗೆ ನಾವು ಥರ್ಡ್ ಡೋಸು ಕೊಟ್ಟಿದ್ದೀವಿ ಸುಮಾರು ಜನಕ್ಕೆ ಯಾರ್ಯಾರು ತಗೊಂಡಿಲ್ವೋ ದಯವಿಟ್ಟು ತಗೊಳ್ಳಿ ಮತ್ತೆ ಬೆಡ್ ಇನ್ ವ್ಯವಸ್ಥೆ ನಮಗೆ ಮೊದ್ಲಂಗೇನೆ ಒಂದು ಸಿಕ್ಸ್ ಹಂಡ್ರೆಡ್ ಟು ಸೆವೆನ್ ಹಂಡ್ರೆಡ್ ಬೆಡ್ಸ್ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಏನು ಬೇಕಾಗಿಲ್ಲ ಬಟ್ ಪ್ರವಾಸಿ ತಾನೇ ಪ್ರತಿಯೊಬ್ಬರೂ ಮಾಸ್ಕ್ ಧರಿಸ್ಕೊಂಡು ಬರಬೇಕು ಉಟ್ನಲ್ಲಿ ಕೊಡಗಿನಲ್ಲಿ ಕೋವಿಡ್ ಪ್ರಕರಣದ ಯಾವುದೇ ಲಕ್ಷಣಗಳು ಕಂಡುಬಾರದೆ ಇರುವುದು ಕೊಡಗಿನ ಜನತೆಗೆ ಕೊಂಚ ನೆಮ್ಮದಿಯನ್ನ ನೀಡಿದ್ರೆ ಇದೀಗ ಬೇರೆ ಕಡೆಗಳಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚಾಗುವುದರಿಂದ ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತದೆ ಅನ್ನೋ ಆತಂಕ ಇದೆ ಒಂದು ವೇಳೆ ಸರ್ಕಾರ ಟಫ್ ರೂಲ್ಸ್ ಜಾರಿ ಮಾಡಿದ್ದಲ್ಲಿ ಪ್ರವಾಸೋದ್ಯಮಕ್ಕೆ ದೊಡ್ಡ ಹೊಡೆತ ಬೀಳುವ ಸಾಧ್ಯತೆ ಹೆಚ್ಚಾಗಿದೆ ಮಲ್ಲಿಕಾರ್ಜುನ್ ಪಬ್ಲಿಕ್ ಟಿವಿ ಮಡಿಕೇರಿ